ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ 24 ನಲ್ಲಿ ನವೆಂಬರ್ 11 ರಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಪ್ರತಿಮೆ ಅನಾವರಣಗೊಳ್ಳಲಿದೆ ಇನ್ನು ಕಾರ್ಯಕ್ರಮಕ್ಕೆ ಮೋದಿ ಕೂಡ ಆಗಮಿಸುತ್ತಿದ್ದು ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡಲಿದ್ದಾರೆ ಮೋದಿ ಆಗಮನಕ್ಕಾಗಿ ಕಾದು ಕುಳಿತಿರುವ ಬಿಜೆಪಿ ನಾಯಕರು ಪ್ರಧಾನಿಗೆ ಮೈಸೂರು ಮಹಾರಾಜರು ಹಾಕಿಕೊಳ್ಳುತ್ತಿದ್ದ ಆ ಮಾದರಿಯ ಪೇಟವನ್ನ ನೀಡುತ್ತಾರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಈ ಪೇಟವನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕೊಟ್ಟಿದ್ದಾರೆ ಶಾಸಕರ ಹೆಸರಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಗೆ ಕರೆ ಮಾಡುತ್ತಿದ್ದ ವ್ಯಕ್ತಿಯನ್ನ ವಿಲ್ಸನ್ ಗಾರ್ಡನ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಪುನೀತ್ ಕುಮಾರ್ ಎಂಬಾತನೆ ಬಂಧಿತ ಆಸಾಮಿಯಾಗಿದ್ದಾನೆ ಮೈಸೂರು ಶಾಸಕ ನಾಗೇಂದ್ರ ಹೆಸರಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಗೆ ಕರೆ ಮಾಡಿದ ಆರೋಪಿ ಕೆಲವು ಸಿಬ್ಬಂದಿ ವರ್ಗಾವಣೆ ಮಾಡೋಕೆ ಶಿಫಾರಸು ಮಾಡಿದ್ದಾನೆ ಮಂಡ್ಯ ಘಟಕದಿಂದ ಮಳವಳ್ಳಿ ಘಟಕಕ್ಕೆ ಚಾಲಕರು ಹಾಗೂ ನಿರ್ವಾಹಕರನ್ನ ವರ್ಗಾವಣೆ ಮಾಡೋಕೆ ಸೂಚನೆ ನೀಡಿದ್ದಾನೆ ಬಳಿಕ ಶಾಸಕ ನಾಗೇಂದ್ರ ಅವರನ್ನ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಭೇಟಿ ಮಾಡಿದ್ದಾರೆ ಈ ವೇಳೆ ತಾನು ಯಾವುದೇ ಕರೆ ಮಾಡಿಲ್ಲ ಅಂತ ಶಾಸಕರು ಹೇಳಿದ್ದಾರೆ ತನಿಖೆ ಮಾಡಿದ ಬಳಿಕ ಶಾಸಕರ ಹೆಸರಲ್ಲಿ ಕರೆ ಮಾಡಿದ ಪುನೀತ್ ಕುಮಾರ್ ಎಂಬಾತನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಬೆಂಗಳೂರಿನ ಅಶೋಕ್ ನಗರ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಡ್ರಗ್ ಪೆಡ್ಲರ್ ಗಳನ್ನು ಬಂಧನ ಮಾಡಿದ್ದಾರೆ 26 ವರ್ಷದ ಸೈಮನ್ ಗ್ಯಾಬ್ರಿಯಲ್ 22 ವರ್ಷದ ರವಿಕುಮಾರ್ ರನ್ನು ಬಂಧಿಸಲಾಗಿದೆ ಆರೋಪಿಗಳಿಂದ 1 ಲಕ್ಷ ಮೌಲ್ಯದ 15 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್ ಅನ್ನು ಜಪ್ತಿ ಮಾಡಲಾಗಿದೆ ತನಿಖೆ ವೇಳೆ ಸೈಮನ್ ರೌಡಿ ಅನ್ನೋದು ಬಯಲಾಗಿದೆ ಸದ್ಯ ಪೊಲೀಸರು ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆ ನಡೆಸುತ್ತಾ ಇದ್ದಾರೆ ಈ ಬಗ್ಗೆ ಅಶೋಕ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆಯತಾ ಇರೋ ಕೃಷಿ ಮೇಳದಲ್ಲಿ ಪರಿಸರಕ್ಕೆ ಮಾರಕವಾದ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ತಲೆ ಎತ್ತಿದ್ದ ಬ್ಯಾಂಬೂ ಸ್ಟಾಲ್ ಎಲ್ಲರ ಗಮನ ಸೆಳೆತಾ ಇದೆ ಕೆಎಸ್ ಬ್ಯಾಂಬೂ ಮಳಿಗೆಯಲ್ಲಿ ಬಿದಿರಿನಿಂದ ತಯಾರಿಸಿದ ನೀರಿನ ಬಾಟಲ್ ಕಾಫಿ ಕಪ್ ಟೂತ್ ಬ್ರಷ್ ಹಾಗೂ ವಿವಿಧ ಉಪಕರಣಗಳು ಗಮನ ಸೆಳೆದವು ಇನ್ನು ಮೇಳದಲ್ಲಿ ಮೇಘ ಆಗ್ರೋಟೆಕ್ ಸಂಸ್ಥೆ ಹಾನಿ ತುಂತುರು ನೀರಾವರಿ ಮತ್ತು ಮಳೆ ನೀರು ಕೊಯ್ಲಿಗೆ ಸಂಬಂಧಪಟ್ಟ ಉಪಕರಣಗಳನ್ನು ನೋಡೋಕೆ ಹಾಗೂ ಕೊಳ್ಳೋಕೆ ರೈತರು ಹೆಚ್ಚಿನ ಆಸಕ್ತಿಯನ್ನ ತೋರಿದ್ದಾರೆ ಡ್ರಿಪ್ಸ್ ಸ್ಮಾರ್ಟ್ ಎಂಬ ಯಂತ್ರ ಮಾರುಕಟ್ಟೆ ಬಿಡುಗಡೆಗೊಳಿಸಲಾಗಿದ್ದು ಬೆಳೆಗಳಿಗೆ ಬೇಕಾದ ನೀರು ಮತ್ತು ಗೊಬ್ಬರವನ್ನು ಯಂತ್ರವೇ ನಿರ್ಧರಿಸುತ್ತೆ ಮನೆಯಲ್ಲಿ ಕುಳಿತು ಮೊಬೈಲ್ ಮೂಲಕ ಡ್ರಿಪ್ಸ್ ಸ್ಮಾರ್ಟ್ ಯಂತ್ರ ಚಾಲನೆ ನೀಡಬಹುದು ಅಂತ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆರ್ ಪ್ರಸಾದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಹುಕ್ಕೇರಿಯಲ್ಲಿ ನಡೆದ ಪಂಚಮಸಾಲಿ ಟು ಎ ಮೀಸಲಾತಿ ವಿಚಾರವಾಗಿ ಯತ್ನಾಳ್ ಹಾಗೂ ಕಾಶಪ್ಪನವರ ಬಣಜಿಗ ಸಮಾಜದ ಬಗ್ಗೆ ಅವಹೇಳನಕಾರಿ ಈ ರೀತಿಯಾಗಿ ಮಾತನಾಡಿದ್ದಾರೆ ಎಂಬ ಆರೋಪ ಮಾಡಿ ಬಣಜಿಗ ಸಮುದಾಯದವರು ಸರಣಿ ಪ್ರತಿಭಟನೆ ನಡೆಸಿದ್ದಾರೆ ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಂತೆ ಸ್ಥಳಕ್ಕೆ ತೆರಳಿದ ವಿಜಯಾನಂದ ಕಾಶಪ್ಪನವರು ತಾನು ಬಣಜಿಗ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿಲ್ಲ ನಾನು ಮಾತನಾಡಿದ್ದು ತಪ್ಪಾಗಿದ್ದರೆ ಬಣಜಿಗ ಸಮಾಜದವರಿಗೆ ಕ್ಷಮೆ ಕೋರ್ತೀನಿ ಅಂತ ಹೇಳಿದ್ದಾರೆ ಚಿಕ್ಕಮಗಳೂರು ಕಳಸಾಪಟ್ಟಣದ ಮಹಾವೀರ ವೃತ್ತದಿಂದ ಸರ್ಕಾರಿ ಪ್ರೌಢಶಾಲೆವರೆಗಿನ ಹೊರನಾಡು ರಸ್ತೆ ದುರಸ್ತಿ ವಿಳಂಬ ಆಗ್ತಿರೋದನ್ನ ಖಂಡಿಸಿ ಸ್ಥಳೀಯರು ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ದಾರೆ ರಸ್ತೆ ಮಾಡ್ತೀವಿ ಅಂತ ಪಿಡಬ್ಲ್ಯೂಡಿ ಇಲಾಖೆ ರಸ್ತೆಯನ್ನೆಲ್ಲ ಅಗೆದು ಹೋಗಿದೆ ಧೂಳಿನಿಂದ ಸ್ಥಳೀಯರು ಉಸಿರಾಡೋದಕ್ಕೂ ಕಷ್ಟಪಡುವಂತಾಗಿದೆ ಅಂತ ಕಳಸಾ ಠಾಣೆಗೆ ದೂರು ಸಹ ಕೊಡಲಾಗಿದೆ 15 ದಿನಗಳ ಹಿಂದೆ ಈ ರಸ್ತೆಗೆ ಜಲ್ಲಿ ಹರಡಿದ ನಂತರ ಕಾಮಗಾರಿ ನಿಂತು ಹೋಗಿತ್ತು ಇದರಿಂದ ರಸ್ತೆಯಲ್ಲಿ ಧೂಳು ತುಂಬಿ ಆಸುಪಾಸಿನ ನಿವಾಸಿಗಳ ಆರೋಗ್ಯ ಹದಗೆಡ್ತಾ ಇದೆ ಎಂಬ ದೂರು ಸಹ ಕೇಳಿಬರ್ತಾ ಇದೆ ಕೂಡಲೇ ರಸ್ತೆ ಕಾಮಗಾರಿ ನಡೆಸಬೇಕು ಇಲ್ಲದಿದ್ದರೆ ಇದೇ 7ರಂದು ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ ಉಪ ಲೋಕಾಯುಕ್ತರು ಹಾಗೂ ನ್ಯಾಯಮೂರ್ತಿಗಳಾದ ಕೆಎನ್ ಫಣೀಂದ್ರ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿದ್ದಾರೆ ಈ ವೇಳೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಕಟ್ಟಡದ ಕಾಮಗಾರಿ ಸುಮಾರು 8 ವರ್ಷಗಳಿಂದ ನಡೀತಾ ಇದ್ದು ಇದುವರೆಗೂ ಪೂರ್ಣಗೊಂಡಿಲ್ಲ ಇನ್ನು ಈ ಕಟ್ಟಡ ಕಟ್ಟುತ್ತಿರುವ ಸ್ಥಳ ಕೆರೆಯ ಅಚ್ಚುಕಟ್ಟು ಪ್ರದೇಶವಾಗಿದ್ದು ಕೆರೆಗೆ ಹರಿಯುವ ನೀರು ಕಟ್ಟಡದ ಒಳಗೆ ನುಗ್ಗಿ ಕಟ್ಟಡ ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇದೆ ನಮಗೆ ಸುಸಜ್ಜಿತವಾದ ಕಟ್ಟಡವನ್ನು ಒದಗಿಸಬೇಕು ಅಂತ ವಿದ್ಯಾರ್ಥಿನಿಯರು ನ್ಯಾಯಮೂರ್ತಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೊಡಗಿನ ಕುಶಾಲನಗರ ತಾಲೂಕಿನ ಕಾವೇರಿ ನಿಸರ್ಗಧಾಮ ದುಬಾರೆ ಮಡಿಕೇರಿ ತಾಲೂಕಿನ ಅಬ್ಬಿ ಜಲಪಾತ ಸೇರಿದಂತೆ ಹಲವು ಪ್ರವಾಸಿ ತಾಣಗಳಲ್ಲಿ ಹೊರಗಿನಿಂದ ಬಂದ ಪ್ರವಾಸಿಗರ ಮೇಲೆ ಹಲ್ಲೆ ನಡೀತಾ ಇದೆ ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಳ್ ಈ ಘಟನೆಗಳು ಇಲಾಖೆಯ ಗಮನಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿ ಮಿತ್ರ ಪೊಲೀಸ್ ನೇಮಿಸುತ್ತೇವೆ ಅಂತ ತಿಳಿಸಿದ್ದಾರೆ ಉಡುಪಿ ಜಿಲ್ಲೆಯ ಮಲ್ಪೆ ಬೀಚ್ನತ್ತ ಪ್ರವಾಸಿಗರು ಹರಿದು ಬರ್ತಿದ್ದಾರೆ ಆದರೆ ಕಡಲ ತಡಿಯಲ್ಲಿ ಪ್ಲಾಸ್ಟಿಕ್ ಕಸ ಕಡ್ಡಿಗಳು ಬೀಚ್ನ ಅಂದವನ್ನ ಕೆಡಿಸ್ತಾ ಇದೆ ಹೀಗಾಗಿ
ಮಲ್ಪೆ ಬೀಚ್ ಅಭಿವೃದ್ಧಿ ಸಮಿತಿಯಿಂದ ಉಡುಪಿ ನಗರಸಭೆ ಸಹಕಾರದೊಂದಿಗೆ ಸೀ ವಾಕ್ ವರೆಗಿನ ಕಡಲ ತೀರದ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ನೂರಾರು ಮಂದಿ ಯುವಕ ಯುವತಿಯರು ವಿದ್ಯಾರ್ಥಿಗಳು ಬೀಚ್ ಬದಿ ಬಿದ್ದಿದ್ದ ಬಾಟಲಿ ಕಸ ಕಡ್ಡಿ ಮರದ ತುಂಡುಗಳು ಸಂಗ್ರಹಿಸಿ ಕಡಲ ತಡಿಯನ್ನು ಸ್ವಚ್ಛಗೊಳಿಸಿದರು. ಅಲ್ಲದೆ ಪ್ರವಾಸಿಗರಿಗೂ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಸಿದ್ದಾಪುರ ಹಾಗೂ ಕುಮಟಾಗೆ ತೆರಳುವ ಘಟ್ಟ ಪ್ರದೇಶದ ಹೆದ್ದಾರಿಯ ಎರಡು ಕಡೆಗಳಲ್ಲಿ ಅರಣ್ಯ ತಪಾಸಣಾ ಕೇಂದ್ರಗಳು ಇವೆ. ಹೀಗಿದ್ರೂ ದಟ್ಟ ಅರಣ್ಯ ಭಾಗದಲ್ಲಿರುವ ಸಾಂತಿಗಲ್, ಉಳ್ಳೂರು ಮಠ, ಸಂತೆಗುಳಿ ಗ್ರಾಮದಲ್ಲಿ ಬೀಟೆ, ಸಾಗುವಾನಿ ಮರಗಳನ್ನು ನಿರಂತರವಾಗಿ ಕಡಿದು ಸಾಗಿಸಲಾಗ್ತಾ ಇದೆ. ಅರಣ್ಯ ಪಾಲಕರು ಅರಣ್ಯ ಇಲಾಖೆಯ ತಪಾಸಣಾ ಕೇಂದ್ರಗಳಿದ್ರೂ ಲಕ್ಷಾಂತರ ಮೌಲ್ಯದ ಮರಗಳ ಕಳ್ಳ ಸಾಗಾಣಿಕೆ ನಿರಂತರವಾಗಿ ಆಗ್ತಾ ಇದೆ. ಈ ರೀತಿ ಮರಗಳನ್ನು ಅಕ್ರಮವಾಗಿ ಕಡಿದು ಸಾಗಿಸೋಕೆ ಅರಣ್ಯ ಅಧಿಕಾರಿಗಳೇ ಸಾಥ್ ಕೊಡ್ತಿದ್ದಾರೆ ಅಂತ ಗ್ರಾಮದ ಅರಣ್ಯ ಸಂರಕ್ಷಣಾ ಸಮಿತಿ ಆರೋಪ ಮಾಡ್ತಾ ಇದೆ. ಇನ್ನು ಈ ಬಗ್ಗೆ ಅರಣ್ಯ ಅಧಿಕಾರಿಗಳನ್ನ ಕೇಳಿದ್ರೆ ರಕ್ಷಿತಾರಣ್ಯ ಪ್ರದೇಶದಲ್ಲಿನ ಮರಗಳನ್ನು ಸ್ಥಳೀಯರೇ ಕಡಿದು ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಜಾರಿಕೆಯ ಉತ್ತರವನ್ನು ಕೊಡ್ತಿದ್ದಾರೆ ಎಂಬುವ ಆರೋಪ ಸಹ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ನಡೆಯುತ್ತಿದ್ದ ಭೈರನ ಸೆರೆ ಕಾರ್ಯಾಚರಣೆಯನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಗಿತಗೊಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನರಹಂತಕ ಒಂಟಿ ಸಲಗನ ಕಾರ್ಯಾಚರಣೆಗೆ ಆಗಮಿಸಿದ್ದ ಆನೆಗಳನ್ನು ಮತ್ತೆ ದುಬಾರೆಗೆ ತಂದು ಬಿಡಲಾಗಿದೆ. ಭೈರನ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಅಭಿಮನ್ಯು ಆನೆ ತೀವ್ರ ಜ್ವರದಿಂದ ಬಳಲ್ತಾ ಇದ್ದಾನೆ. ಈ ಹಿನ್ನೆಲೆ ಅಭಿಮನ್ಯು ಜೊತೆ ಅಜ್ಜಯ್ಯ ಹಾಗೂ ಗೋಪಾಲಸ್ವಾಮಿ ಆನೆಗಳನ್ನು ಸಹ ವಾಪಸ್ ಕರೆತರಲಾಗಿದೆ. ಇನ್ನು ಅಂಬಾರಿ ಹೊರುವ ಅಭಿಮನ್ಯುವನ್ನ ಕಾರ್ಯಾಚರಣೆಯಲ್ಲಿ ಬಳಸಿರೋದಕ್ಕೆ ಪರಿಸರ ಪ್ರೇಮಿಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಚಿತ್ರವನ್ನು ರಾಮನಗರದ ಆಚಾರ್ಯ ವರ್ಲ್ಡ್ ಶಾಲಾ ಶಿಕ್ಷಕರು ಮಕ್ಕಳಿಗೆ ತೋರಿಸಿದ್ದಾರೆ. ಗಂಧದ ಗುಡಿ ಚಿತ್ರ ಭವಿಷ್ಯದ ಪೀಳಿಗೆಗೆ ಪ್ರಕೃತಿ, ವನ್ಯಜೀವಿಗಳ ಕುರಿತು ಆಸಕ್ತಿಯನ್ನು ಹುಟ್ಟಿಸುತ್ತೆ. ಹೀಗಾಗಿ ರಾಮನಗರದ ಆಚಾರ್ಯ ವರ್ಲ್ಡ್ ಶಾಲಾ ಶಿಕ್ಷಕರು ಮಕ್ಕಳಿಗೆ ಗಂಧದ ಗುಡಿ ಚಲನಚಿತ್ರವನ್ನು ವೀಕ್ಷಣೆ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ. ಗಂಧದ ಗುಡಿಯಲ್ಲಿ ಅಪ್ಪು ಜರ್ನಿ ದೊಡ್ಡದಿದ್ದು ನಾಗರಹೊಳೆಯಿಂದ ಹಿಡಿದು ದಾಂಡೇಲಿಯ ಕಾಳಿ ನದಿ ಉಗಮಸ್ಥಾನದವರೆಗೂ ಪಯಣ ಸಾಗುತ್ತೆ. ಪ್ರಕೃತಿ ಹಾಗೂ ಕಾಡನ್ನು ಉಳಿಸುವ ಬಗ್ಗೆ ಅಪ್ಪು ಮಾಹಿತಿ ಹಂಚಿಕೊಂಡಿದ್ದಾರೆ. ಇನ್ನು ಸಿನಿಮಾ ವೀಕ್ಷಣೆ ಮಾಡಿದ ಮಕ್ಕಳು ಖುಷಿ ಪಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಗುಜರಾತ್ ಚುನಾವಣೆಗೆ ಸಿದ್ಧವಾಗ್ತಾ ಇದೆ. ಈ ಬೆನ್ನಲ್ಲೇ ಗುಜರಾತ್ ಚುನಾವಣೆ ಮತ್ತು ದೆಹಲಿಯ ಮುನ್ಸಿಪಲ್ ಚುನಾವಣೆ ಎರಡರಲ್ಲೂ ಬಿಜೆಪಿ ಸೋಲುವ ಆತಂಕದಲ್ಲಿ ಇದೆ ಅಂತ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಇನ್ನು ಗುಜರಾತ್ ಚುನಾವಣೆಯಿಂದ ಆಮ್ ಆದ್ಮಿ ಪಕ್ಷ ಹಿಂದೆ ಸರಿದ್ರೆ ಸಿಐಡಿ ತನಿಖೆಯಲ್ಲಿ ಸಿಲುಕಿರುವ ಪಕ್ಷದ ಸಚಿವರುಗಳಾದ ಮನೀಷ್ ಸಿಸೋಡಿಯಾ ಮತ್ತು ಸತ್ಯೇಂದ್ರ ಜೈನ್ ಅವರನ್ನು ತನಿಖೆಯಿಂದ ಬಿಡುಗಡೆ ಮಾಡ್ತೀವಿ ಅಂತ ಬಿಜೆಪಿ ಕೇಳಿಕೊಂಡಿದೆ ಅಂತ ಬಿಜೆಪಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಆರೋಪ ಮಾಡಿದ್ದಾರೆ. ತಮ್ಮ ಆಪ್ತ ಸಹಾಯಕ ದೇವೇಂದ್ರ ಶರ್ಮಾ ಅವರ ಮನೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶೋಧ ನಡೆಸಿದ್ದು ಏನೂ ಸಿಗದ ಕಾರಣ ದೇವೇಂದ್ರ ಶರ್ಮಾರನ್ನ ಬಂಧಿಸಿದ್ದಾರೆ ಅಂತ ದೆಹಲಿಯಲ್ಲಿ ಮನೀಷ್ ಸಿಸೋಡಿಯಾ ಹೇಳಿದ್ದಾರೆ. ಈ ದಾಳಿಯ ಹಿಂದೆ ಬಿಜೆಪಿಯ ಕೈವಾಡ ಇದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಇಡಿ ಅಧಿಕಾರಿಗಳು ಸುಳ್ಳು ಮೊಕದ್ದಮೆ ದಾಖಲು ಮಾಡಿಕೊಂಡು ನನ್ನ ಮನೆಯಲ್ಲಿ ಶೋಧ ನಡೆಸಿದ್ರು ಮತ್ತು ಬ್ಯಾಂಕ್ ಲಾಕರ್ ಕೂಡ ಪರಿಶೀಲಿಸಿದ್ರು. ಆದರೆ ಅಧಿಕಾರಿಗಳಿಗೆ ಏನೂ ಸಿಕ್ಕಿರಲಿಲ್ಲ. ಶನಿವಾರ ನನ್ನ ಆಪ್ತ ಸಹಾಯಕನ ಮನೆಯಲ್ಲೂ ಶೋಧ ಕಾರ್ಯ ನಡೆಸಿದ್ದಾರೆ. ಈ ವೇಳೆ ಏನೂ ಸಿಗದ ಕಾರಣ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಅಂತ ಸಿಸೋಡಿಯಾ ಆರೋಪ ಮಾಡಿದ್ದಾರೆ. ಇಂದು ಆರು ರಾಜ್ಯದ ಏಳು ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶ ಪ್ರಕಟಗೊಳ್ಳಲಿದೆ. ತೆಲಂಗಾಣದ ಮುನಗೋಡ ಕ್ಷೇತ್ರ, ಬಿಹಾರದ ಮೋಕಾಮ ಮತ್ತು ಗೋಪಾಲ್ಗಂಜ್ ಕ್ಷೇತ್ರ, ಮಹಾರಾಷ್ಟ್ರದ ಅಂಧೇರಿ ಪೂರ್ವ ಕ್ಷೇತ್ರ, ಒಡಿಶಾದ ಧಾಮ್ನಗರ ಕ್ಷೇತ್ರ, ಯುಪಿ ರಾಜ್ಯದ ಗೋಲಾ ಗೋರಖನಾಥ್ ಕ್ಷೇತ್ರ ಹಾಗೂ ಹರಿಯಾಣದ ಅದಂಪುರ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗಲಿದೆ. ತಮಿಳುನಾಡಿನಲ್ಲಿ ನಡೆಸೋಕೆ ನಿರ್ಧರಿಸಿದ್ದ ರಾಷ್ಟೀಯ ಸ್ವಯಂ ಸೇವಕ ಸಂಘ ಯಾತ್ರೆ ಮದ್ರಾಸ್ ಹೈಕೋರ್ಟ್ ರದ್ದು ಮಾಡಿದೆ. ನ್ಯಾಯಮೂರ್ತಿ ಜೆಕೆ ಇಲಂತ್ರಿ ರಾಯ್ಯನ್ ಅವರು 44 ಕಡೆಗಳಲ್ಲಿ ಮಾತ್ರ ಯಾತ್ರೆ ನಡೆಸೋಕೆ ಅವಕಾಶವನ್ನು ಕೊಟ್ಟಿದ್ರು. ಕೊಯಮತ್ತೂರ್, ಕನ್ಯಾಕುಮಾರಿ ಸೇರಿದಂತೆ ಆರು ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಮೆರವಣಿಗೆಗೆ ಅವಕಾಶ ನಿರಾಕರಿಸಿ ಆದೇಶವನ್ನು ಹೊರಡಿಸಿದ್ರು. ಆದರೆ ಮೈದಾನ ಅಥವಾ ಸ್ಟೇಡಿಯಂ ಒಳಗೆ ಮಾತ್ರ ಮೆರವಣಿಗೆ ಅಥವಾ ಸಾರ್ವಜನಿಕ ಸಭೆಯನ್ನ ಮಾಡಬೇಕು. ಹಾಗೆಯೇ ಯಾತ್ರೆಯಲ್ಲಿ ಭಾಗಿಯಾಗುವವರು ಬಡಿಗೆ, ಲಾಠಿ ಅಥವಾ ಯಾವುದೇ ಶಸ್ತ್ರಗಳನ್ನು ಹಿಡಿದುಕೊಳ್ಳುವಂತಿಲ್ಲ ಅಂತ ಷರತ್ತನ್ನು ವಿಧಿಸಿದ್ದಾರೆ. ಇನ್ನು ಇದಕ್ಕೆ ಒಪ್ಪದ ಆರ್ಎಸ್ಎಸ್ ರ್ಯಾಲಿಯನ್ನು ರದ್ದು ಮಾಡಿದ ಈ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸುವುದಾಗಿ ತಿಳಿಸಿದೆ. ಸುಪ್ರೀಂಕೋರ್ಟ್ನ ಕೊಲಿಜಿಯಂ ತನಗೆ ಗೊತ್ತಿರೋರನ್ನ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡ್ತಾ ಇದೆ. ಇದು ಬದಲಾಗಬೇಕು. ಅತ್ಯಂತ ಸಮರ್ಥರಾದವರನ್ನ ಈ ಹುದ್ದೆಗೆ ನೇಮಿಸುವಂತೆ ಆಗಬೇಕು ಅಂತ ಕೇಂದ್ರ ಕಾನೂನು ಸಚಿವ ಕಿರಣ್ ರಿಜಿಜು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನ್ಯಾಯಾಂಗದ ಸುಧಾರಣೆ ಕುರಿತು ಮಾತನಾಡಿದ ಕಿರಣ್, ನ್ಯಾಯಮೂರ್ತಿಗಳ ನೇಮಕಕ್ಕಾಗಿ ಸದ್ಯ ಪಾಲಿಸಲಾಗುತ್ತಿರುವ ಸುಪ್ರೀಂಕೋರ್ಟ್ ಕೊಲಿಜಿಯಂ ಪದ್ಧತಿ ಅಪಾರದರ್ಶಕವಾಗಿದೆ. ಕೊಲಿಜಿಯಂಗೆ ಗೊತ್ತಿರುವವರು ನ್ಯಾಯಮೂರ್ತಿಗಳಾಗಿ ನೇಮಕವಾಗ್ತಿದ್ದಾರೆ. ಅದು ಈ ಪದ್ಧತಿಯ ಮೂಲ ಸಮಸ್ಯೆ ಅಂತ ಕೇಂದ್ರ ಕಾನೂನು ಸಚಿವ ಕಿರಣ್ ರಿಜಿಜು ದೂರಿದ್ದಾರೆ.
ಕುಡಿದ ಮತ್ತಿನಲ್ಲಿ ತಾನು ತಿಂದ ಆಮ್ಲೆಟ್ ಗಂಟಲಲ್ಲಿ ಸಿಲುಕಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ತೆಲಂಗಾಣದಲ್ಲಿ ನಡೆದಿದೆ. ತೆಲಂಗಾಣದ ಜನಗಾಂವ್ ಜಿಲ್ಲೆಯ ಬಚ್ಚನ್ನಪೇಟೆಯಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು, ಕುಡಿಯೋಕೆ ಬಾರ್ಗೆ ಹೋದ ವ್ಯಕ್ತಿಯೊಬ್ಬ ಕಂಠಪೂರ್ತಿ ಕುಡಿದು ಬಳಿಕ ಆಮ್ಲೆಟ್ ತಿಂದಿದ್ದಾನೆ. ಈ ವೇಳೆ ಆಮ್ಲೆಟ್ ಗಂಟಲಲ್ಲಿ ಸಿಕ್ಕಿಕೊಂಡ ಪರಿಣಾಮ ಆತ ಮೃತಪಟ್ಟಿದ್ದಾನೆ. ಸ್ಥಳೀಯರ ಮಾಹಿತಿ ಪ್ರಕಾರ ಬಚ್ಚನ್ನಪೇಟೆಯ ನಿವಾಸಿ 38 ವರ್ಷದ ಇದುಲಕಂತಿ ಭೂಪಾಲ್ ರೆಡ್ಡಿ ಮೃತ ವ್ಯಕ್ತಿ ಅಂತ ತಿಳಿದು ಬಂದಿದೆ. ವಿಷಯ ತಿಳಿದು ಸ್ಥಳಕ್ಕೆ ತೆರಳಿದ ಪೊಲೀಸರು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಸಹ ನಡೆಸುತ್ತಿದ್ದಾರೆ. ಗುಜರಾತ್ನ ಸೂರತ್ನಲ್ಲಿ ಆಯೋಜನೆ ಮಾಡಿದ ಸಾಮೂಹಿಕ ವಿವಾಹದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಸಮ್ಮುಖದಲ್ಲಿ ಒಟ್ಟು 97 ಜೋಡಿಗಳು ವಿವಾಹವಾಗಿದ್ದಾರೆ. ಇನ್ನು ಈ ವೇಳೆ ಮಧು ಮಕ್ಕಳಿಗೆ ಶುಭ ಹಾರೈಸಿದರು. ಇನ್ನು ವಿವಾಹ ಸಂದರ್ಭದಲ್ಲಿ ಅನೇಕ ಜನರು ಪಾಲ್ಗೊಂಡಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಉತ್ತರ ಪ್ರದೇಶದ ಪವಿತ್ರ ಯಾತ್ರಾ ಸ್ಥಳ ವಾರಾಣಸಿಯಲ್ಲಿ ತುಳಸಿ ವಿವಾಹ ಹಿನ್ನೆಲೆ ಭಕ್ತಾದಿಗಳು ಸುಮಾರು 5 ಲಕ್ಷ ಮಣ್ಣಿನ ಹಣತೆಗಳನ್ನು ಬೆಳಗಿದ್ದಾರೆ. ಗಂಗಾ ನದಿ ತಟದಲ್ಲಿರುವ ಗಡೌಲಿ ಧಾಮ್ನಲ್ಲಿ ಭಕ್ತಾದಿಗಳು ಈ ಹಣತೆಗಳನ್ನು ಹಚ್ಚಿ ತುಳಸಿ ವಿವಾಹ ಆಚರಣೆ ಮಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಡೌಲಿ ಧಾಮ್ ಜನರು ವಿಶೇಷವಾಗಿ ತುಳಸಿ ವಿವಾಹವನ್ನು ಆಚರಣೆ ಮಾಡಿದ್ದಾರೆ. ಟ್ವಿಟರ್ ಮಾಲೀಕತ್ವ ವಹಿಸಿದ ಬಳಿಕ ಬ್ಲೂಟಿಕ್ ಪರಿಶೀಲನೆ ಸೇವೆಗೆ $8 ವಿಧಿಸುವ ಕುರಿತು ಘೋಷಣೆ ಮಾಡಿದ ಉದ್ಯಮಿ ಎಲಾನ್ ಮಸ್ಕ್ ಇದೀಗ ಈ ಪ್ರಕ್ರಿಯೆಗೆ ಐಒಎಸ್ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಟ್ವಿಟರ್ ಹೊಸ ಮಾಲೀಕ ಎಲಾನ್ ಮಸ್ಕ್ ಕೆಲವು ದಿನಗಳ ಹಿಂದೆ ಘೋಷಿಸಿದ $8 ಪರಿಶೀಲನಾ ಸೇವೆಯನ್ನು ಟ್ವಿಟರ್ ಇಂದು ಹೊರತಂದಿದ್ದು, ಆರಂಭಿಕ ಹಂತವಾಗಿ ಈ ನೂತನ ನವೀಕರಣ ಪ್ರಕ್ರಿಯೆ ಪ್ರಸ್ತುತ ಅಮೆರಿಕದ ಕೆಲವು ಪ್ರದೇಶಗಳಲ್ಲಿ ಐಫೋನ್ಗಳಲ್ಲಿ ಮಾತ್ರ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಪರಿಶೀಲನೆಯೊಂದಿಗೆ ಟ್ವಿಟರ್ ಬ್ಲೂಟಿಕ್ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಬ್ರಿಟನ್ನಲ್ಲಿ ಐಒಎಸ್ನಲ್ಲಿ ಲಭ್ಯವಿದೆ. ಅಮೆರಿಕದ ಅಯೋವಾದ 23 ವರ್ಷದ ಯುವಕನೊಬ್ಬ ನಿಮಿಷದಲ್ಲಿ 1140 ಬಾರಿ ಚಪ್ಪಾಳೆ ತಟ್ಟಿ ಗಿನ್ನಿಸ್ ದಾಖಲೆ ಬರೆದಿದ್ದಾನೆ. ಈ ಹಿಂದೆ ಎಲಿ ಬಿಷಪ್ ಎಂಬ ಯುವಕ ನಿಮಿಷದಲ್ಲಿ 1103 ಚಪ್ಪಾಳೆ ತಟ್ಟಿ ದಾಖಲೆಯನ್ನ ಮಾಡಿದ್ರು. ಈಗ ಡೇವನ್ ಪೋರ್ಟ್ ನಿಮಿಷದಲ್ಲಿ 1140 ಬಾರಿ ಚಪ್ಪಾಳೆ ತಟ್ಟಿ ಆ ದಾಖಲೆಯನ್ನ ಮುರಿದಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ಚಪ್ಪಾಳೆ ತಟ್ಟುವುದು ತಾವಾಗಿಯೇ ಬಂದಿದ್ದು, ಇದಕ್ಕೆ ಯಾವುದೇ ಅಭ್ಯಾಸ ಮಾಡಬೇಕಾಗಿಲ್ಲ ಅಂತ ಮೇಯರ್ ಡೇವನ್ ಪೋರ್ಟ್ ತಿಳಿಸಿದ್ದಾರೆ. ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ಬಿಪಾಶಾ ಬಸು ಬೇಬಿ ಬಂಪ್ ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ. ಬಿಪಾಶಾ ಬಸು ಮತ್ತು ಕರಣ್ ಸಿಂಗ್ ಗ್ರೋವರ್ ದಂಪತಿ ಆಗಾಗ ತಮ್ಮ ಖಾಸಗಿ ಜೀವನದ ಸಂಗತಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಿರ್ತಾರೆ. ಗರ್ಭಿಣಿಯಾಗಿರುವ ಅನೇಕ ಫೋಟೋಗಳನ್ನು ಬಿಪಾಶಾ ಬಸು ಹಂಚಿಕೊಂಡಿದ್ದಾರೆ. ಇದೀಗ ಬೇಬಿ ಬಂಪ್ನ ಮತ್ತೊಂದು ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಗೋಲ್ಡನ್ ಬಣ್ಣದ ಬಟ್ಟೆಯೊಂದಿಗೆ ಬೇಬಿ ಬಂಪ್ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಎಲ್ಲ ಸಮಯದಲ್ಲೂ ನಿಮ್ಮನ್ನು ನೀವು ಪ್ರೀತಿಸಿ, ನೀವು ಜೀವಿಸುವ ದೇಹವನ್ನು ಪ್ರೀತಿಸಿ ಅಂತ ಬರೆದುಕೊಂಡಿದ್ದಾರೆ. ಪ್ರಾಣಿಗಳ ಮುದ್ದು ಮರಿಗಳನ್ನು ನೋಡುವಾಗ ನಿಸ್ಸಂಶಯವಾಗಿ ಖುಷಿಯಾಗುತ್ತೆ. ಅದರಂತೆ ಇಲ್ಲಿ ವನರಾಜನೊಂದಿಗೆ ಪುಟಾಣಿ ಸಿಂಹಗಳು ಸ್ವಚ್ಛಂದವಾಗಿ ವಿಹಾರ ಮಾಡ್ತಿವೆ. ಈ ಪುಟ್ಟ ಪುಟಾಣಿ ಸಿಂಹದ ಮರಿಗಳು ಸಿಂಹವನ್ನೇ ಹಿಂಬಾಲಿಸಿಕೊಂಡು ಹೋಗ್ತಿವೆ. ಸಿಂಹ ಸಾಗಿದಲ್ಲಿಗೆ ಈ ಮರಿಗಳು ಕೂಡ ಸಾಕ್ತಿವೆ. ಈ ದೃಶ್ಯವನ್ನು ಕಂಡಾಗ ತಂದೆಯಿಂದ ತಪ್ಪಿಸಿಕೊಳ್ಬಾರ್ದು ಅಂತ ಮಕ್ಕಳು ಓಡೋಡಿ ಹೋಗುವಂತೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.